ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಪ್ರೇಮ್ಚಂದ್ ಅವರ ನಿರ್ಮಲಾ ಕಾದಂಬರಿಯ ಕುರಿತಾದ ವಿಮರ್ಶೆಯ ಮುಂದುವರಿದ ಭಾಗ. ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್. ಉಪನ್ಯಾಸ ಸಮ್ರಾಟ್ ಎಂಬ ಬಿರುದನ್ನು ಪಡೆದಿರುವ ಹಿಂದಿ ಸಾಹಿತ್ಯ ಲೋಕದ ಮೇರು ಕಥೆಗಾರ ಶ್ರೀ ಪ್ರೇಮ್ಚಂದ್ ಇವರ ನಿರ್ಮಲಾ ಎಂಬ ಕಾದಂಬರಿ 1927 ಬೆಳಕಿಗೆ ಬಂದ ಒಂದು ಉತ್ಕೃಷ್ಟ ರಚನೆ. ನಿರ್ಮಲಾ ಎಲ್ಲಾ ರೀತಿಯಲ್ಲೂ ಸೋತು ಹೋಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಮಾನಸಿಕವಾಗಿ ನೊಂದು ಬೆಂದು ಅನ್ನ ಆಹಾರ ತ್ಯಜಿಸಿ ಹಾಸಿಗೆ ಸೇರುತ್ತಾಳೆ. ಕೊನೆಗೆ ಸಾವು ಸಮೀಪಿಸಲು ತನ್ನ ನಾದಿನಿಯೊಡನೆ ಯಾವುದೇ ಸಂದರ್ಭದಲ್ಲೂ ತನ್ನ ಮಗಳನ್ನು ಹಿರಿಯ ವಯಸ್ಸಿನ ವರನೊಂದಿಗೆ ಮದುವೆ ಮಾಡಿಕೊಡಬಾರದೆಂದೂ ಅವಳನ್ನು ಚೆನ್ನಾಗಿ ಓದಿಸುವಂತೆಯೂ ಹೇಳಿ ಕೊನೆಯುಸಿರೆಳೆಯುವಳು. ಶವ ಸಂಸ್ಕಾರ ಮಾಡಲು ಯಾರೂ ಇಲ್ಲ ಎಂದು ನೆರೆಕರೆಯವರು ಆಡಿಕೊಳ್ಳುತ್ತಿದ್ದಾಗ ಓರ್ವ ವೃದ್ಧ ಕೆಮ್ಮುತ್ತಾ ಕೋಲನ್ನು ಊರುತ್ತಾ ಮುಂದೆ ಬರುವನು. ಆತನೇ ನಿರ್ಮಲಾಳ ಪತಿ ತೋತಾರಾಮ. ಈ ಕಾದಂಬರಿಯಲ್ಲಿ ಮುಖ್ಯವಾಗಿ ಪ್ರೇಮ್ಚಂದ್ ಇವರು ನಿರ್ಮಲಾಳ ಪಾತ್ರದ ಮೂಲಕ ಮಧ್ಯಮ ವರ್ಗದ ಕುಟುಂಬದ ಹೆಣ್ಣಿನ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಬಾಲ್ಯವಿವಾಹ, ಬಹುವಯಸ್ಸಿನ ಅಂತರದ ಮದುವೆ, ಸ್ತ್ರೀ ಶೋಷಣೆ, ಲಿಂಗ ಅಸಮಾನತೆ ಮುಂತಾದ ಸಮಸ್ಯೆಗಳನ್ನು ಚಿತ್ರಿಸಿದ್ದಾರೆ. ಕಾದಂಬರಿಯಲ್ಲಿ ಕಾಣುವ ಪಾತ್ರಗಳ ಮನೋವೈಜ್ಞಾನಿಕ ಪಕ್ಷವನ್ನು ತಮ್ಮ ವಿಭಿನ್ನ ಶೈಲಿಯಲ್ಲಿ ಬಿಂಬಿಸಿದ್ದಾರೆ. ತನ್ನ ಕಿರಿಯ ವಯಸ್ಸಿನ ಸುಮಾರು 30 ಅಂತರವಿರುವ ಸುಶೀಲೆ ಸುಂದರಿಯಾದ ಪತ್ನಿಯ ಮೇಲೆ ಸಂಶಯಪಡುವ ತೋತಾರಾಮ, ಅಪ್ಪ ಅಮ್ಮಂದಿರ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗಿ ಸಾವಿಗೀಡಾಗುವ ಮನ್ಸಾರಾಮ ಹಾಗೂ ಜಿಯಾರಾಮ, ಮನೆಯ ಪ್ರಕ್ಷುಬ್ಧ ವಾತಾವರಣದಿಂದ ನೊಂದು ಪಲಾಯನಗೈಯುವ ಸಿಯಾರಾಮ್, ಇವರೆಲ್ಲರ ಮಾನಸಿಕ ತುಮುಲವನ್ನು ಓದುಗರು ಚೆನ್ನಾಗಿ ಅರ್ಥೈಸಿಕೊಳ್ಳುವರು. ಕಾದಂಬರಿಕಾರ ಪ್ರೇಮ್ಚಂದ್ ಅಂದಿನ ಸಮಾಜದ ನಾರೀ ಜೀವನವನ್ನು ಯಥಾವತ್ತಾಗಿ ನಿರ್ಮಲಾ ಕಾದಂಬರಿಯಲ್ಲಿ ವರ್ಣಿಸಿರುವರು. ಆಗಿನ ಸಮಾಜದಲ್ಲಿ ವರದಕ್ಷಿಣೆ ಎಂಬ ಪಿಡುಗು ಒಂದು ಭೂತಾಕಾರ ಸಮಸ್ಯೆಯಾಗಿದ್ದು ಅದೆಷ್ಟೋ ಮುಗ್ಧ ಬಾಲಕಿಯರ ಹೆತ್ತವರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ತಮ್ಮ ಮಗಳಿಗೆ ತಕ್ಕುದಾದ ವರನನ್ನು ಹುಡುಕುವುದು ಅಸಾಧ್ಯವಾಗಿ ಹಿರಿಯ ವಯಸ್ಸಿನ ವರನಿಗೇ ಧಾರೆ ಎರೆದು ಕೊಡಬೇಕಾದ ಅನಿವಾರ್ಯತೆಯನ್ನು ಎದುರಿಸುತ್ತಿದ್ದರು. ಸ್ತ್ರೀವಾದಿಯಾಗಿರುವ ಪ್ರೇಮ್ಚಂದ್ ಸಾಮಾಜಿಕ ಜಾಗೃತಿ ಮೂಡಿಸುವ ಸಲುವಾಗಿ ತಾವು ತಮ್ಮ ಗ್ರಾಮಗಳಲ್ಲಿ ನೋಡಿ ಅನುಭವಿಸಿದ ಸಮಸ್ಯೆಗಳನ್ನೇ ಕಾದಂಬರಿ ರೂಪದಲ್ಲಿ ರಚಿಸಿದರು. ಯಥಾರ್ಥವಾದಿಯಾಗಿರುವ ಇವರು ಪ್ರಸ್ತುತ ಸಮಾಜದ ಸಾಮಾಜಿಕ ಸಮಸ್ಯೆಗಳನ್ನು ತಮ್ಮ ಇತರ ರಚನೆಗಳಾದ ಗೋದಾನ್, ಸೇವಾಸದನ್, ಗಬನ್, ಕಫನ್ ಇವುಗಳಲ್ಲಿ ನೈಜವಾಗಿ ಚಿತ್ರಿಸಿರುವರು. ತನ್ಮೂಲಕ ಸಾಮಾಜಿಕ ಕ್ರಾಂತಿಯ ಕಹಳೆಯನ್ನು ಊದಿರುವರು. ಉಪನ್ಯಾಸ ಸಮ್ರಾಟ ಎಂಬುದು ಪ್ರೇಮ್ಚಂದ್ರವರಿಗೆ ದೊರೆತ ಸಾರ್ಥಕ ಸಾಹಿತ್ಯಕ ಬಿರುದು. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಪ್ರೇಮ್ಚಂದ್ ಅವರ ನಿರ್ಮಲಾ ಕಾದಂಬರಿಯ ಕುರಿತಾದ ವಿಮರ್ಶೆಯ ಮುಂದುವರಿದ ಭಾಗ. ಪ್ರಸ್ತುತಿ ಡಾಕ್ಟರ್ ಸುಲತಾ ರಾಜಾರಾಮ್. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್.